ಆ ಪ್ರತಿಯೊಂದು ರೇಟ್ ಕಾರ್ಡ್ ಏನು ಫಿಕ್ಸ್ ಆಗಿತ್ತಲ್ಲ ಅದು ನಮ್ಮ ಬಾಯಿಂದ ಬಂದಿಲ್ಲ ಸರ್, ಅದು ಅವಾಗಿನ ಆಡಳಿತ ಪಕ್ಷದ ಶಾಸಕರು ಹೇಳಿರುವಂತ ಹೇಳಿಕೆ ಮೇಲೆ ಆ ರೇಟ್ ಕಾರ್ಡ್ ಫಿಕ್ಸ್ ಆಗಿರೋದು ಪ್ರತಿಯೊಂದು ಕೂಡ ಅಲ್ವೇ. ಈಗ ಈಗ ರಾಜ್ಯಕ್ಕೆ ಯಾವ ಸಾಕ್ಷಿ ಇಲ್ಲ, ಸಾಕ್ಷಿ ಕೊಡ್ರಿ. ನಿಮ್ ಇಲಾಖೆ ಒಂದ್ ನಿಮಿಷ, ಇವ್ರ ಇಲಾಖೆ ಕೊಡ್ತೀನಿ ಬೇಕಾದ್ರೆ, ಸಮಾಜ ಕಲ್ಯಾಣ ಇಲಾಖೆ ಇವ್ರ ಇವ್ರ ಇಲಾಖೆ ಕೊಡ್ತೀನಿ. ಅವ್ರ ಬಗ್ಗೆ ನಾನು ಚೆನ್ನಾಗಿ ಗೊತ್ತಿಲ್ಲ, ದಾಖಲೆ ಅಗತ್ಯ ಇಲ್ಲ ಅಶ್ವಾಮಿ. ಇವರು ಇವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿ ಒಂದ್ ನಿಮಿಷ ಆಯ್ತು, ಮತ್ತೆ ನೀವು ಮಾತಾಡೋ ಮಾತಾಡಲಿ, ಈಗ ಬೇರೆ ಮಾತಾಡ್ಬೇಕಲ್ಲ. ಆಯ್ತು ಡಾಕ್ಟರ್ ಸಾಹೇಬ್ರೇ, ಕುತ್ಕೊಳ್ಳಿ. ಬಹಳ ದೊಡ್ಡ ನೈತಿಕತೆ, ಬಹಳ ದೊಡ್ಡ ಪ್ರಾಮಾಣಿಕ ಹೇಳಪ್ಪ ಅಶ್ವಥ್ ನಾರಾಯಣ್. ಮಾತಾಡ್ಬೇಡಿ, ನಿಮ್ ಪ್ರಾಮಾಣಿಕ ಗೊತ್ತಿದೆ. ಏನು ಮಾತಾಡ್ತಾರೆ ಮೈಸೂರಿನಲ್ಲಿ ಮೈಸೂರು ಸಂಸದರು ಏನ್ ಹೇಳಿದ್ರು ಗೊತ್ತಾ ಭಾಷಣದಲ್ಲಿ? ಎಲ್ಲ ಈ ವಿಸಿಗಳು ಮತ್ತೆ ಅರ್ಧ ಗಂಟೆ ಚರ್ಚೆ ಕೊಡುವ ಮಾತಾಡಿ ಅಂದ್ರೆ ನಿಮ್ ಸಂಸದರು ಸುಳ್ಳು, ಮತ್ತೆ ನಿಮ್ ರಮೇಶ್ ಕುಮಾರ್ ಸ್ವಾಮಿ ಕರೆಕ್ಟ್ ಆಗ್ತದೆ. ಕುಮಾರಸ್ವಾಮಿ ಅವ್ರು ತಾವು ಮಾತಾಡಿ, ನೀವು ಎಸ್ ಪಿ ಕುಮಾರಸ್ವಾಮಿ ಅವರು ಅವರಿಗೆ ಅವ್ರ ಸಂಸದರ ಮೇಲೆ ಈಗ ಹೊಸಬರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಪರಿಸ್ಥಿತಿ ಆಗಿದೆ. ಆಯ್ತು, ಬೇರೆಯವ್ರು ಮಾತಾಡ್ಲಿಕ್ಕಿದೆ, ಅರಗಿದ ಕೂತ್ಕೊಳ್ಳ. ಕುಮಾರ್ ಪ್ಲೀಸ್ ಒಂದು ಮುಗಿಸ್ಬಿಡಿ. ಯಾಕೆ ಮತ್ತೆ ಹೇಳ್ತೇನೆ ಮಂತ್ರಿ ಆಗಿ? ಆಯ್ತು, ನಿಮ್ ಮಂತ್ರಿ ಆಗಿ ಯಾಕೆ ಮಾತಾಡ್ ಅಶೋಕ್? ಬಿಜೆಪಿ ಶಾಸಕರ ಅಚ್ಚರಿ ಕುಮಾರಸ್ವಾಮಿ ಅವರೇ,
ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗೆ ರೇಟ್ ಎಷ್ಟು ಅಂತ ಹೇಳಿದವರು ಇಲ್ಲೇ ಇದ್ದಾರೆ. ಅಶೋಕ್ ನಾರಾಯಣ್ ಕುಮಾರಸ್ವಾಮಿ ಅವರು ಮಾತಾಡಿ ಮಾತಾಡಿ ಬಿಡಿ.